ಅದ್ಧೂರಿಯಾಗಿ ನಡೆದಂಥ ಬೇಲೂರು ಚೆನ್ನಕೇಶವ ಸ್ವಾಮಿ ರಥೋತ್ಸವದ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ವಿವಾದದ ನಡುವೆ ಸುಸೂತ್ರವಾಗಿ ನಡೆದಿದೆ ಈ ಒಂದು ರಥೋತ್ಸವ. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿದೆ. ತೇರು ಎಳೆದು ಸಂತಸಪಟ್ಟಿದ್ದಾರೆ ಸಾವಿರಾರು ಭಕ್ತರು. ರಥಕ್ಕೆ ಹಣ್ಣು ಜವನ ಎಸೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆಯನ್ನು ಮಾಡಲಾಗಿದೆ. ಕುರಾನ್ ಪಠಣ ಮಾಡಿದ್ದಾರೆ ಸೈಯದ್ ಸಜ್ಜಾದ್ ಭಾಷಾ ಖಾದ್ರಿ. ಈ ವೇಳೆ ಘೋಷಣೆಯನ್ನು ಕೂಗಿದ್ದಾವೆ ಹಿಂದೂ ಪರ ಸಂಘಟನೆಗಳು. ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ ಕಾರ್ಯಕರ್ತರು.